हेलो एवरीवन, वेलकम बैक टू माय चैनल। फ्रेंड्स, नानिवत्तु तुम्बा ईजी आगिरुवंत सारी कुछ डिजाइन अन्नु हेळ्कोड्ता इदीनि। अदक्के ई रीति आगिरुवंत राउंड बीड्स अन्नु तगोंडिदीनि, गोल्डन कलर दु। इदु मीडियम साइज दु बीड्स इदे, स्मॉल स्मॉल नु इल्ल, अति दोड्डदागियु इल्ल, स्वल्प मीडियम साइज नल्लि इरोदन्नु नानु तगोंडिदीनि। इदक्के नानु ईग इल्लि ईदे दारवन्न तगोंडु सारेगे नाट हाकोंडिद्दीनि नोडि। मत्ते इवेरडर मध्यदल्लि ओंदु बेरळिन अंतरदष्टु ग्याप तगोंडिद्दीनि। ईग इदरल्लि नानु बीड्स अन्नु आड् माड्कोळ्ता इद्दीनि। ಈ ಬೀಡ್ಸ್ ಅನ್ನು ಮತ್ತೆ ಈ ದಾರದಲ್ಲಿಯೂ ಆ್ಯಡ್ ಮಾಡ್ಕೋಬೇಕಾಗುತ್ತೆ ನಾವು। ಅದಕ್ಕೋಸ್ಕರ ಮತ್ತೆ ಇದರಲ್ಲಿ ವೈರ್ ಅನ್ನು ನಾನು ತಗೊಂಡಿದ್ದೀನಿ। ಪ್ಲಾಸ್ಟಿಕ್ ವೈರ್ ಇದ್ದರೆ ಸ್ವಲ್ಪ ಈಸಿಯಾಗಿ ಹಾಕೋಬಹುದು, ಅದಕ್ಕೋಸ್ಕರ ನಾನು ಇದನ್ನು ತಗೊಂಡಿದ್ದೀನಿ। ಈಗ ಇವೆರಡು ಬೀಡ್ಸ್ನಲ್ಲಿ ನಾವು ಇದನ್ನು ಆ್ಯಡ್ ಮಾಡ್ಕೋಬೇಕು। ಈಗ ಇದು ಹಾಕಿದ ಮೇಲೆ ಈ ರೀತಿ ಮತ್ತೆ ಸರಿಯಾಗಿ ಫಿಟ್ ಮಾಡ್ಕೋಬೇಕು। ಈಗ ಮತ್ತೆ ಈ ದಾರದಲ್ಲಿ ನಾನು ಮೂರು ಬೀಡ್ಸ್ ಅನ್ನು ಆ್ಯಡ್ ಮಾಡ್ಕೋತೀನಿ। ಈಗ ನಾನು ಈ ಕಡೆ ಇರೋ ದಾರದಲ್ಲಿ ಬೀಡ್ಸ್ ಅನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ। ಮತ್ತೆ ಈ ದಾರದಲ್ಲಿಯೂ ನಾವು ಮೂರುಗಳನ್ನು ಆ್ಯಡ್ ಮಾಡ್ಕೋಬೇಕು। ನೋಡಿ, ದಾರವನ್ನು ಸರಿಯಾಗಿ ಫಿಟ್ ಮಾಡ್ಕೋಬೇಕು। ಸ್ವಲ್ಪನೂ ದಾರ ಈ ಕಡೆ ಈ ಕಡೆ ಉಳಿದೇ ಇರೋ ಹಾಗೆ ಸರಿಯಾಗಿ ಮಾಡ್ಕೊಳ್ಳಿ, ಫಿಟ್ ಮಾಡ್ಕೊಳ್ಳಿ ಈ ರೀತಿ। ಮತ್ತೆ ಇದರಲ್ಲಿ ಈ ದಾರದಲ್ಲಿ ಇನ್ನೂ ಎರಡು ಬೀಡ್ಸನ್ನು ಆ್ಯಡ್ ಮಾಡ್ಕೋಬೇಕು। ನೋಡಿ, ಈ ರೀತಿ ನಾವು ಬೀಡ್ಸನ್ನು ಹಾಕ್ಕೊಂಡಾದಮೇಲೆ ಇವೆರಡು ದಾರವನ್ನು ತಗೊಂಡು ಸರಿಯಾಗಿ ನಾಟ್ ಹಾಕ್ಕೋಬೇಕು। ಸಾರಿ ಫ್ರೆಂಡ್ಸ್, ಮಗು ಇದೆ ಅದಕ್ಕೆ ಡಿಸ್ಟರ್ಬ್ ಆದರು, ಸಾರಿ। ನೋಡಿ, ಈ ರೀತಿ ನಾವು ನಾಟ್ ಹಾಕೋಬೇಕು। ಹಾಕ್ಕೊಂಡಾದ್ಮೇಲೆ ನಾಟ್ ಹಾಕ್ಕೊಂಡಾದ್ಮೇಲೆ ಇದಕ್ಕೆ ನಾನು ಸಾರಿ ಕುಚ್ಚನ್ನು ಕಟ್ತಾ ಇದ್ದೀನಿ। ನೋಡಿ, ಇಲ್ಲಿ ನಾನು 77 ದಾರವನ್ನು ತಗೊಂಡಿದ್ದೀನಿ, 77 ದಾರವನ್ನು ತಗೊಂಡಿದ್ದೀನಿ। ಮುಂಚೆನೇ ಇರೋ ದಾರಗಳು ಕೂಡ ಅದರಲ್ಲೇ ಸೇರಿಕೆ ಆಗೋದ್ರಿಂದ ನಾನು ಕಡಿಮೆ ದಾರವನ್ನೇ ತಗೊಂಡಿದ್ದೀನಿ।
ತಗೊಂಡು ಇದಕ್ಕೆ ಈಗ ಉಜರಿ ದಾರದಿಂದ ಜರಿ ದಾರದಿಂದ ನಾನು ಇಲ್ಲಿ ಕುಚ್ಚು ಕಟ್ಕೊಳ್ತಾ ಇದ್ದೀನಿ ನೋಡಿ ಇದನ್ನು ಮೊದಲು ನಾನು ಸೂಜಿಲಿ ಪೋಣಿಸ್ಕೊಂಡು ಕಟ್ತಾ ಇದ್ದೀನಿ ಅಂದರೆ ಮುಂಚೆ ಯಾವಾಗಲೂ ಈ ರೀತಿ ನಾನು ತೋರಿಸಿರಲಿಲ್ಲ ಅದಕ್ಕೆ ಈ ವಿಡಿಯೋನಲ್ಲಿ ತೋರಿಸ್ಬೇಕು ಅಂತ ಲಾಸ್ಟಿಗೆ ಹಾಕ್ತಾ ಇದ್ದೀನಿ ನೋಡಿ ಯಾವ ರೀತಿ ಹಾಕೋಬೇಕು ಅಂತ ಸೂಜಿ ಸಹಾಯದಿಂದ ಹಾಕಿದರೆ ನಾವು ಸರಿಯಾಗಿ ಹಾಕೋಬೋದು ಕೈಯಿಂದ ಕಟ್ಟಿದರೆ ಅದು ಬಿಚ್ಚಿ ಹೋಗೋ ಚಾನ್ಸಸ್ ಇರುತ್ತೆ ಇದಾದ ಮೇಲೆ ಮೂರು ಸರ್ತಿ ಗಂಟು ಹಾಕಿದ ಮೇಲೆ ನಾನು ಈ ರೀತಿ ಸೂಜಿನ ಈ ರೀತಿ ಒಳಗಡೆ ಹಾಕ್ತಾ ಇದ್ದೀನಿ ನೋಡಿ ಆಮೇಲೆ ಹಿಂದುಗಡೆಯಿಂದ ತಗೊಂಡು ಈ ರೀತಿ ಮಾಡಿಕೊಂಡು ಮತ್ತೆ ಇದರಲ್ಲಿ ಸೇರಿಸ್ಬೇಕು ನೋಡಿ ಯಾವ ರೀತಿ ಹಾಕ್ತಾ ಇದ್ದೀನಿ ಅಂತ ಇದಾದಮೇಲೆ ಮತ್ತೆ ಈ ರೀತಿ ಹಿಂದುಗಡೆಯಿಂದ ಅದರೊಳಗಡೆ ತಗೊಂಡು ನಾವು ಸರಿಯಾಗಿ ನಾಟ್ ಹಾಕ್ಕೋಬೇಕು ನೋಡಿ ಯಾವ ರೀತಿ ಹಾಕ್ತಾ ಇದ್ದೀನಿ ಅಂತ ಆಮೇಲೆ ಇದರೊಳಗಡೆ ಈ ರೀತಿ ದಾರದಲ್ಲಿ ಸೇರಿಸ್ಬೇಕು ಅದರೊಳಗಡೆ ಹಾಕಿದ್ಮೇಲೆ ಇದನ್ನು ಸರಿಯಾಗಿ ನೋಡಿ ಈ ರೀತಿ ಮಾಡಿಕೊಂಡು ಇದನ್ನು ಸೆಂಟರ್ನಲ್ಲಿ ಕಟ್ ಮಾಡಿ ಇದು ಒಳಗಡೆ ಸೇರಿಕೊಳ್ಳುತ್ತೆ ನಮ್ಗೆ ಕಾಣಿಸೋದು ಇಲ್ಲ ಆಮೇಲೆ ಸರಿಯಾಗಿ ನೋಡಿಕೊಂಡು ನಾವು ಈ ರೀತಿ ಕಟ್ ಮಾಡಬೇಕು ನಾನು ದಾರವನ್ನು ರೆಡಿ ಮಾ ಕುಚ್ಚು ಹಾಕಬೇಕಾದ್ರೆ ಈ ರೀತಿ ಎಲ್ಲ ದಾರವನ್ನು ಜೋಡಿಸ್ಕೊಂಡು ಇಲ್ಲಿ ಸ್ವಲ್ಪ ಗ್ಲೂ ಹಚ್ತೀನಿ ಫ್ಯಾಬ್ರಿಕ್ ಗ್ಲೂ ಆಮೇಲೆ ಅದು ಕುಚ್ಚು ಕಟ್ಕೊಳ್ಳೋಕ್ಕೆ ಈಸಿಯಾಗಿ ಬರುತ್ತೆ ನೋಡಿ ನೀವು ಎಷ್ಟು ಎಳೆ ಬೇಕಾದರೂ ತೊಗೋಬೋದು ಒಂದು ನೋಟ್ಬುಕ್ಗೆ ಅಥವಾ ಯಾವುದಾದ್ರೂ ಪುಟ್ಟಗಳಿರ್ತಾವಲ್ವ ಸಾರಿದ ಕವರ್ ಇರುತ್ತೆ ಅದಕ್ಕೆ ಚೆನ್ನಾಗಿ ದಾರವನ್ನು ಸುತ್ಕೋಬೇಕು ನೂರು ಎಳೆ ಆದರೆ ನೂರು ಎಳೆ ಎಷ್ಟು ಎಳೆ ಬೇಕಾದರೂ ತೊಗೊಳ್ಳಿ ಆಮೇಲೆ ಅದನ್ನು ಕಟ್ ಮಾಡಿದ್ಬಿಟ್ಟು ಈ ರೀತಿ ಫ್ಯಾಬ್ರಿಕ್ ಗ್ಲೂ ಹಾಕ್ಕೊಳ್ಳೋದ್ರಿಂದ ಇದು ಸರಿಯಾಗಿ ಕೂತ್ಕೊಳ್ಳುತ್ತೆ ನಮಗೆ ಕುಚ್ಚು ಕಟ್ಕೊಳ್ಳೋದಕ್ಕೆ ಈಸಿಯಾಗಿ ಬರುತ್ತೆ ನೋಡಿ ಇದು ಡಿಸೈನ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನಿಮಗೆ ಈ ಡಿಸೈನ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೇ ಇದು ತುಂಬ ಈಸಿ ಆಗಿದೆ ನೀವು ಬೇಕಾದರೆ ಟ್ರೈ ಮಾಡ್ಬೋದು ನೋಡಿ ಯಾವ ರೀತಿ ಇದೆ ನೀವು ಈ ಬೀಡ್ಸ್ ಅಲ್ಲದೆ ಬೇರೆ ಯಾವ ಬೀಡ್ಸ್ ಆದರೂ ತಗೊಂಡು ಈ ರೀತಿ ಹಾಕೋಬಹುದು ನಿಮಗೆ ಈ ಡಿಸೈನ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್